ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ, ಎಸ್ ಹಂಡಿಗೆ. ಬಂಧುಗಳೇ, ಒಂದು ಘಟನೆ, ಒಂದು CCTV ದೃಶ್ಯ ಬೆಂಗಳೂರಿಗರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ, ಆತಂಕ ಇನ್ನಷ್ಟು ಹೆಚ್ಚಾಗುವಂತೆ ಮಾಡಿದೆ. ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇದ್ದ ಹಾಗೆ ಇಂತಹ ಚಟುವಟಿಕೆಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದು ಸಹಜವಾಗಿ ಎಲ್ಲರಲ್ಲೂ ಕೂಡ ಭಯ ಮೂಡಿಸುವ ರೀತಿಯಲ್ಲಿದೆ. ಆರಾಮಾಗಿ ಕಾಶಿ ಅಯೋಧ್ಯೆಗೆ ಹೋಗುವ ಆಸಿದ್ಯ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅದ್ಭುತ ಆಫರ್ ಒಂದನ್ನು ನೀಡ್ತಿದೆ. 29,700 ರೂಪಾಯಿಗೆ ಕಾಶಿ ಸಾರನಾಥ್ ತ್ರಿವೇಣಿ ಸಂಗಮ ಅಯೋಧ್ಯೆಯನ್ನ ಆರಾಮಾಗಿ ಸುತ್ತಾಡಬಹುದು. ಒಳ್ಳೆ 3-star ಹೋಟೆಲ್ನಲ್ಲಿ ಸೌತ್ ಇಂಡಿಯನ್ ಊಟ ಜೊತೆಗೆ ವಾಸ್ತವ್ಯ, ನೀಟಾಗಿ ದೇವರ ದರ್ಶನ, ಸೀನಿಯರ್ ಸಿಟಿಸನ್ಸ್ಗಂತೂ ವಿಶೇಷವಾದ ಕಾಳಜಿ, ಹಾಗೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಲುಪಿಸ್ತಾರೆ. ಇನ್ನೇನು ಬೇಕು ಹೇಳಿ. September 24 ಹೊರಡೋಕೆ ರೆಡಿಯಾಗಿ. ಅಡ್ರೆಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಿದೆ. ಬಂಧುಗಳೇ, ಒಂದಷ್ಟು ಮಂದಿ ಎಚ್ಚೆತ್ತುಕೊಳ್ಳಲಿ ಎನ್ನುವ ಕಾರಣಕ್ಕಾಗಿ ಈ ವಿಡಿಯೋವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಪ್ರತಿಯೊಬ್ಬರು ನೋಡೋದು ಮಾತ್ರ ಅಲ್ಲ, ಅದಾದ ಬಳಿಕ ಎಚ್ಚರಿಕೆಯಿಂದ ಇರಲೇಬೇಕು. ಅದರಲ್ಲೂ ಕೂಡ ಮಹಿಳೆಯರು ಅದೆಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು. ಇತ್ತೀಚಿನ ದಿನಗಳಲ್ಲಿ ಇಂತಹ ಕೀಚಕರು, ಇಂತಹ ರಾಕ್ಷಸ ಮನಸ್ಥಿತಿಯವರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಏನಿದು ಘಟನೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ನೀವು ದೃಶ್ಯವೊಂದನ್ನ ಗಮನಿಸ್ತಾ ಇದ್ದೀರಿ. ಓರ್ವ ವ್ಯಕ್ತಿ, ಆತ ನೋಡೋದಕ್ಕೆ ಮಾನಸಿಕ ಅಸ್ವಸ್ಥನ ರೀತಿಯಲ್ಲಿ ಇಲ್ಲ, ಅಥವಾ ಇನ್ಯಾವುದೋ ರೀತಿಯಲ್ಲೂ ಇಲ್ಲ, ಆತ ನೋಡೋದಕ್ಕೆ ಟಿಪ್ ಟಾಪ್ ಆಗಿ ನೀಟಾಗಿ ಕಾಣಿಸ್ತಾ ಇದ್ದಾನೆ. ಮಹಿಳೆಯೊಬ್ಬರು ಮನೆ ಮುಂದೆ ನಿಂತ್ಕೊಂಡಿರುವ ಸಂದರ್ಭದಲ್ಲಿ ಅವರನ್ನು ಫಾಲೋ ಮಾಡಿಕೊಂಡು ಬರ್ತಾನೆ, ಅದಾದ ಬಳಿಕ ಅಟ್ಸ್ಕೊಂಡು ಬರ್ತಾನೆ, ಅದಾದ ನಂತರ ಅವರನ್ನ ಹಿಂದ್ಗಡೆಯಿಂದ ತಪ್ಪಿಕೊಂಡು ಒತ್ತಾಯಪೂರ್ವಕವಾಗಿ ಮುತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾನೆ. ಬೀದಿ ನಾಯಿಗಳು ಅಲ್ಲಿಗೆ ಬರ್ತಾ ಇದ್ದ ಹಾಗೆ ಆತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆತನ ಉದ್ದೇಶ ಏನಿತ್ತು, ಆತ ಮುಂದೆ ಏನು ಮಾಡೋದಕ್ಕೆ ಹೊರಟಿದ್ದ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಈ ದೃಶ್ಯ ಅಂತೂ ಪ್ರತಿಯೊಬ್ಬರನ್ನು ಕೂಡ ಬೆಚ್ಚಿ ಬೀಳಿಸುವ ರೀತಿಯಲ್ಲಿದೆ. ದಯವಿಟ್ಟು ಕ್ಷಮಿಸಿ, ಅದು ತೀರಾ ಆತಂಕಕಾರಿಯಾಗಿರುವಂತಹ ಕಾರಣಕ್ಕಾಗಿ, ಅಥವಾ ನಮ್ಮನ್ನು ಶಾಕ್ಗೆ ಒಳಗಾಗುವಂಥ ಮಾಡುವ ರೀತಿಯಲ್ಲಿ ಇರುವಂಥ ಕಾರಣಕ್ಕಾಗಿ ಆ ವಿಡಿಯೋ ನಾನು ಬ್ಲರ್ ಮಾಡಿ ನಿಮಗೆ ತೋರಿಸಬೇಕಾಗಿದೆ. ಅನಿವಾರ್ಯವಾಗಿ ನಿಮಗೆ ಬೇರೆ ಬೇರೆ ಕಡೆಗಳಲ್ಲಿ CCTV ದೃಶ್ಯ ಕಂಪ್ಲೀಟ್ ಆಗಿ ಸಿಗುತ್ತೆ, ಅದನ್ನು ಗಮನಿಸಿ. ಈಗ ಘಟನೆ ಎಲ್ಲಿ ನಡೆದಿದ್ದು, ಏನು ಎತ್ತ ಅಂತ ಗಮನಿಸ್ತಾ ಹೋಗೋಣ. ಬಂಧುಗಳು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮಹಿಳೆಯರು ಬೆಳಿಗ್ಗೆ ಅಂದರೆ 5 ಗಂಟೆ ಸುಮಾರಿಗೆ, 6 ಗಂಟೆ ಸುಮಾರಿಗೆ ವಾಕಿಂಗ್ ಎಲ್ಲವನ್ನು ಕೂಡ ಆರಂಭಿಸ್ತಾರೆ. ಈತ ಅದನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದ ಅಂತ ಕಾಣಿಸುತ್ತೆ. ಒಂದಷ್ಟು ದಿನಗಳಿಂದ ಆತ ಗಮನಿಸಿರಬಹುದು ಯಾವ ಸಮಯಕ್ಕೆ ವಾಕಿಂಗ್ ಹೋಗ್ತಾರೆ, ಯಾವ ಸಮಯದಲ್ಲಿ ಒಂಟಿಯಾಗಿರ್ತಾರೆ, ಯಾವ ಸಮಯದಲ್ಲಿ ನಾನು ಅವರನ್ನು ಹಿಂಬಾಲಿಸ್ಕೊಂಡು ಹೋಗ್ಬೋದು, ಇದೆಲ್ಲವನ್ನು ಕೂಡ ಆತ ಅಬ್ಸರ್ವ್ ಮಾಡಿದ್ದ ಅಂತ ಕಾಣುತ್ತೆ. ಹೆಚ್ಚು ಕಡಿಮೆ ಮುಂಜಾನೆ 5 ಗಂಟೆಯ ಸುಮಾರಿಗೆ ಕೋಣನಕುಂಟೆ, ಬೆಂಗಳೂರಿನ ಕೋಣನಕುಂಟೆಯ ಕೃಷ್ಣಾನಗರ ಇದೆ ನೋಡಿ, ಕೃಷ್ಣಾನಗರದಲ್ಲಿ ಆ ಮಹಿಳೆ ದೂರ ಎಲ್ಲೋ ಹೋಗಿಲ್ಲ, ಅಂದರೆ ಜನ ಇಲ್ಲದಂತಹ ಪ್ರದೇಶ ಅಥವಾ ಇನ್ಯಾವುದೋ ಖಾಲಿ ಇರುವಂಥ ರಸ್ತೆ ಅಲ್ಲೆಲ್ಲಿಗೂ ಕೂಡ ಹೋಗಿಲ್ಲ, ಮನೆ ಮುಂದಿರುವಂಥ ರಸ್ತೆಯಲ್ಲೇ ವಾಕಿಂಗ್ ಮಾಡೋದಕ್ಕೆ ಅಂತ ಮನೆ ಮುಂದಿನ ಒಂದು ರಸ್ತೆಯ ಬದಿಯಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಎಲ್ಲರೂ ಸ್ನೇಹಿತೆಯರು ಒಟ್ಟಾಗಿ ವಾಕಿಂಗ್ ಹೋಗ್ತಾ ಇದ್ರಂತೆ. ಈ ಮಹಿಳೆ ಉತ್ತರ ಭಾರತ ಮೂಲದವರು, ಇದೀಗ ಕರ್ನಾಟಕದವರೇ ಆಗಿದ್ದಾರೆ ಅಥವಾ ಬೆಂಗಳೂರಿಗರೇ ಆಗಿಬಿಟ್ಟಿದ್ದಾರೆ. ಅವರ ಫ್ರೆಂಡ್ಸ್ಗೋಸ್ಕರ ಕಾಯ್ತಾ ಇರ್ತಾರೆ. ಕಾಯ್ತಿರುವಂಥ ಸಂದರ್ಭದಲ್ಲೇ ಓರ್ವ ವ್ಯಕ್ತಿ ಅವರ ಹಿಂದ್ಗಡೆ ಬರ್ತಾನೆ. ಮಹಿಳೆ ಆರಂಭದಲ್ಲಿ ಆತಂಕಗೊಳ್ಳೋದಿಲ್ಲ, ಯಾಕಂದರೆ ಬೆಳಗ್ಗೆ ಮುಂಚೆ 5 ಗಂಟೆ ಆಗಿದೆ, ಈ ಸಂದರ್ಭದಲ್ಲಿ ಅಂಥದ್ದೇನು ನಡೆಯೋದಿಲ್ಲ ಎನ್ನುವ ಧೈರ್ಯದಲ್ಲಿ ಇರ್ತಾರೆ. ಆದರೆ ಬರ್ತಾ ಬರ್ತಾ ಮಹಿಳೆಗೆ ಆತಂಕಗೊಳ್ಳುವ ರೀತಿಯಲ್ಲಿ ಆತ ಫಾಲೋ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ. ಆರಂಭದಲ್ಲಿ ಅವನ ತಪ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ ಮಹಿಳೆ ತಪ್ಪಿಸ್ಕೊಂಡು ಸ್ವಲ್ಪ ಜೋರು ಜೋರಾಗಿ ಮುಂದೆ ನಡ್ಕೊಂಡು ಬರ್ತಾರೆ. ಅದಾದ ಬಳಿಕ ಓಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆದರೆ ಆತ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ, ಆತನು ಕೂಡ ಓಡಿ ಬರ್ತಾನೆ. ಓಡಿ ಬಂದವನೇ ಆ ಮಹಿಳೆಯನ್ನು ಒತ್ತಾಯಪೂರ್ವಕವಾಗಿ ತಪ್ಪಿಕೊಳ್ತಾನೆ, ಅವರ ಬಾಯಿಯನ್ನು ಒತ್ತಿಡಿಯುವಂಥ ಕೆಲಸವನ್ನು ಮಾಡ್ತಾನೆ, ಕುತ್ತಿಗೆಯನ್ನು ಒಂದು ಕೈಯಲ್ಲಿ ಬಿಗಿಯಾಗಿ ಹಿಡ್ಕೊಳ್ತಾನೆ. ಹಿಡ್ಕೊಂಡು ಆದ ಬಳಿಕ ಒತ್ತಾಯಪೂರ್ವಕವಾಗಿ ಅವರಿಗೆ ಮುತ್ತಿಕ್ಕುವಂಥ ಕೆಲಸವನ್ನು ಕೂಡ ಮಾಡ್ತಾನೆ. ಅದಾದ ಬಳಿಕ ಆ ಮಹಿಳೆ ಅದೆಷ್ಟೇ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಇನ್ನಷ್ಟು ಬಲವಾಗಿ ಅವ್ರನ್ನ ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ. ಒಂದಷ್ಟು ಹೊತ್ತುಗಳ ಕಾಲ ಅವರನ್ನ ಅತ್ಯಂತ ಗಟ್ಟಿಯಾಗಿ ಹಿಡ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾನೆ. ಅದೇ ಸಂದರ್ಭದಲ್ಲಿ ಒಮ್ಮೆ ಆತನ ಕೈಗೆ ಬಾಯಿ ಇಟ್ಟಿದ್ದಲ್ಲ, ಅದನ್ನು ಫೋರ್ಸ್ಫುಲ್ ಆಗಿ ಮಹಿಳೆ ಕಿತ್ತು ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ಕೊಳ್ತಾರೆ. ಕಿರ್ಚುತ್ತಾ ಇದ್ದ ಹಾಗೆ ಸುತ್ತಮುತ್ತ ಇದ್ದಂಥ ಬೀದಿ ನಾಯಿಗಳೆಲ್ಲವೂ ಕೂಡ ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ಕೊಳ್ತವೆ. ಒಂದು ನಾಯಿಯಂತೂ ಆ ಜಾಗಕ್ಕೆ ಬಂದು ಬಿಡುತ್ತೆ, ಅಡ್ಸ್ಕೊಂಡು ಬರುವ ರೀತಿಯಲ್ಲಿ ಆ ಜಾಗಕ್ಕೆ ಬರುತ್ತೆ. ಅದಾದ ಬಳಿಕ ಆತನಿಗೆ ಭಯ ಶುರುವಾಗಿ ಬಿಡುತ್ತೆ, ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಸದ್ಯ ಈ CCTV ದೃಶ್ಯ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗಿದೆ. ಘಟನೆ ನಡೆದಿದ್ದು ಶುಕ್ರವಾರ, ಶುಕ್ರವಾರ ಘಟನೆ ನಡೆದರೂ ಕೂಡ ಇವತ್ತು ಸೋಮವಾರದಲ್ಲಿದ್ದೇವೆ. ಆದರೆ ಇಲ್ಲಿವರೆಗೂ ಕೂಡ ಪೊಲೀಸರು ಆ ವಿಚಾರವನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ, ಸುಮೋಟೋ ಕೇಸನ್ನು ಕೂಡ ದಾಖಲಿಸಿಕೊಂಡಿರಲಿಲ್ಲ, ಅಥವಾ ಏನು ಎತ್ತ ಅಂತ ಅದನ್ನು ಬೆನ್ನು ಬೀಳುವಂಥ ಕೆಲಸವನ್ನು ಕೂಡ ಮಾಡಿರಲಿಲ್ಲ. ಜೊತೆಗೆ ಆ ಮಹಿಳೆ ಕೂಡ ದೂರು ಕೊಟ್ಟಿರಲಿಲ್ಲ.
ದೂರು ಕೊಟ್ಟರೆ CCTV ದೃಶ್ಯ ಹೊರಗಡೆ ಬರುತ್ತೆ, ನನ್ನ ಮರ್ಯಾದೆ ಹೋಗಬಹುದು ಅಥವಾ ಇನ್ನೇನೋ ಆಗಬಹುದು ಅಂತ ಅಂಜಿಕೆಯಿಂದ ದೂರು ಕೊಟ್ಟಿರಲಿಲ್ಲ. ತುಂಬ ಜನ ಹಾಗೆ ಮಾಡ್ತಾರೆ, ಮರ್ಯಾದೆ ಹೋಗಿಬಿಡುತ್ತೆ ಇನ್ನೇನೋ ಆಗುತ್ತೆ ಅಂತೇಳಿ ದೂರು ಕೊಡೋದಕ್ಕೆ ಹೋಗೋದಿಲ್ಲ. ಇದೇ ತುಂಬ ಜನ ಈ ಕಾಮುಕರಿಗೆ ನೀಚರಿಕೆ ಪ್ಲಸ್ ಹೇಗೂ ದೂರು ಕೊಡೋದಿಲ್ಲ, ಏನು ಬೇಕಾದರೂ ಮಾಡಬಹುದು ಎನ್ನುವಂಥ ಮನಸ್ಥಿತಿಗೆ ಒಂದಷ್ಟು ಜನ ಬಂದ ಹಾಗೆ ಕಾಣಿಸ್ತಾ ಇದೆ. ಈ ಮಹಿಳೆಯು ಕೂಡ ದೂರು ಕೊಟ್ಟಿಲ್ಲ, ಅದಾದ ಬಳಿಕ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದ ಹಾಗೆ ಪೊಲೀಸರು ಇದೀಗ ದೂರನ್ನು ದಾಖಲಿಸಿಕೊಂಡು ಆತ ಯಾರು ಏನು ಎತ್ತ ಅಂತ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದರನ್ನ ಪತ್ತೆ ಹಚ್ಚೋದು ಬಹಳ ಕಷ್ಟ ಅಲ್ಲ ಅನ್ಸುತ್ತೆ, ಯಾಕಂದರೆ CCTV ದೃಶ್ಯದಲ್ಲಿ ಆತನ ಮುಖ ಎಲ್ಲವೂ ಕೂಡ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಹೀಗಾಗಿ ಆತನನ್ನು ಪತ್ತೆ ಹಚ್ಚಿ ಹೆಡೆಮುರಿ ಕಟ್ಟೋದೇನು ಬಹಳ ಕಷ್ಟ ಅಲ್ಲ. ಈಗಿರುವಂಥ ಪ್ರಶ್ನೆ ಏನಪ್ಪ ಅಂದರೆ, ಹೇಗೆ ಹಾಗಾದ್ರೆ ಮಹಿಳೆಯರು ಓಡಾಡೋದು ಅಂತ? ಬೆಳಗ್ಗೆ ಮುಂಚೆ ಸಾಕಷ್ಟು ಮಹಿಳೆಯರು ವಾಕಿಂಗ್ ಹೋಗ್ತಾರೆ, ಜಾಗಿಂಗ್ ಹೋಗ್ತಾರೆ ಅಥವಾ ನಾರ್ಮಲ್ ಆಗಿ ಓಡಾಡ್ತಿರ್ತಾರೆ ಮಹಿಳೆಯರು. ಈ ಬೆಳಗ್ಗೆ ಮುಂಚೆ 5 ಗಂಟೆಗೆ ಯಾರೋ ಒಬ್ಬ ಬಂದು ಹಿಂದ್ಗಡೆಯಿಂದ ತಪ್ಪಿಕೊಂಡು ಒತ್ತಾಯಪೂರ್ವಕವಾಗಿ ಮುತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾನೆ, ಇನ್ನೇನೋದಕ್ಕೆ ಪ್ರಯತ್ನ ಪಡ್ತಾನೆ ಅಂತ ಆದರೆ ಹೇಗೆ ಬೆಂಗಳೂರಲ್ಲಿ ಹಾಗಾದರೆ ಓಡಾಟ? ಇಂತಹ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ನಾವು ಒಂದು ಕಡೆಯಿಂದ ಬೆಂಗಳೂರು ಅತ್ಯಂತ ಸೇಫ್ ಆಗಿರುವಂಥ ಸಿಟಿ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ, ಇಡೀ ಜಗತ್ತಿನಲ್ಲಿ ಬೆಂಗಳೂರು ಅತ್ಯಂತ ಪ್ರಖ್ಯಾತಿಯನ್ನು ಹೊಂದಿರುವಂತಹ ನಗರ. ಆದರೆ ಹೀಗಿರುವಾಗ ಇಂತಹ ಒಂದಷ್ಟು ಘಟನೆಗಳೇ ಬೆಂಗಳೂರಿಗೆ ಕಪ್ಪು ಚುಕ್ಕಿಯ ರೀತಿಯಲ್ಲಿ ಪರಿಣಮಿಸುತ್ತೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಆ ಬೀದಿನ ಏನಾದರೂ ಬಂದಿಲ್ಲ ಅಂತಾಗಿದ್ರೆ ಅಥವಾ ಮಹಿಳೆ ಕಿರ್ಚೋದಕ್ಕೆ ಬಹಳ ಕಷ್ಟ ಆಗಿತ್ತು ಅಂತ ಆದರೆ ಆತ ಇನ್ನು ಯಾವ ಹಂತಕ್ಕೆ ಹೋಗ್ತಾ ಇದ್ನೋ ಗೊತ್ತಿಲ್ಲ. ಆತನ ಇಂಟೆನ್ಷನ್ ಬೇರೆ ಇದ್ದ ಹಾಗೆ ಕಾಣಿಸ್ತಾ ಇತ್ತು. ಆತ ಅವರ ಕುತ್ಕೆಲಿರುವಂಥ ಸರವನ್ನು ಕಿತ್ಕೊಳ್ಳೋದಿಕ್ಕಾಗಲಿ ಅಥವಾ ಅವರಿಂದ ಕೈಯಲ್ಲೇನಾದರೂ ಹಣ ಇದ್ರೆ ಅಥವಾ ಪರ್ಸ್ ಇದ್ರೆ ಅದನ್ನು ಕಿತ್ಕೊಳಕ್ಕೆ ಹೋಗೋಕ್ಕಾಗಲಿ ಅದು ಯಾವುದಕ್ಕೂ ಕೂಡ ಆತ ಬಂದವನಲ್ಲ. ಆತನ ಇಂಟೆನ್ಷನ್ ತುಂಬ ಕ್ಲಿಯರ್ ಆಯಿತು ಆಗಿತ್ತು, ಅವ್ರನ್ನ ಒತ್ತಾಯಪೂರ್ವಕವಾಗಿ ತಪ್ಪಿಕೊಳ್ಬೇಕು. ಅದಾದ ಬಳಿಕ ಆತ ಇನ್ನೇನು ತಲೆಯಲ್ಲಿ ಇಟ್ಕೊಂಡು ಬಂದಿದ್ದನೂ ಗೊತ್ತಿಲ್ಲ. ಆದರೆ ಆ ಮಹಿಳೆಯ ಅದೃಷ್ಟ ಚೆನ್ನಾಗಿತ್ತು, ಅಲ್ಲಿಗೆ ಬೀದಿನಾಯಿಗಳು ಜೋರಾಗಿ ಕಿರ್ಚೋಡೋದಕ್ಕೆ ಶುರು ಮಾಡಿಕೊಳ್ತಾವೆ. ಬೀದಿನಾಯಿ ಒಂದು ಆ ಸ್ಪಾಟ್ಗೆ ಬಂದುಬಿಡುತ್ತೆ, ಅಂದರೆ ಆ ರಸ್ತೆಯ ಅಲ್ಲಿ ಆತ ನಿಂತ್ಕೊಂಡಿರ್ತಲ್ಲ ಅಲ್ಲಿಗೆ ಬಂದುಬಿಡುತ್ತೆ. ಅಲ್ಲಿಗೆ ಬರ್ತಿದ್ದ ಹಾಗೆ ಆತ ಆ ಭಯದಲ್ಲಿ ಓಡ ಹೋಗಿಬಿಡ್ತಾನೆ, ಯಾಕಂದರೆ ನಾಯಿಗಳು ಕೂಗೋದಕ್ಕೆ ಶುರುವಾಗ್ತಿದ್ದ ಹಾಗೆ ಜನ ಒಟ್ಟಾಗಬಹುದು ಅಥವಾ ಇನ್ಯಾರಾದರೂ ಬರಬಹುದು, ನನ್ನ ಧರ್ಮದ ಇಟ್ಟು ಬೀಳಬಹುದು ಎನ್ನುವ ಕಾರಣಕ್ಕಾಗಿ ಆತ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಇಲ್ಲ ಅಂತಾಗಿದ್ರೆ ಮುಂದೆ ಏನಾಗ್ತಿತ್ತು ಗೊತ್ತಿಲ್ಲ. ಅದರಲ್ಲೂ ಕೂಡ ಆ ಮಹಿಳೆ ಇನ್ನೆಲ್ಲೋ ದೂರದಲ್ಲಿ ಹೋಗಿ ವಾಕಿಂಗ್ ಮಾಡ್ತಾ ಇರಲಿಲ್ಲ, ಅಥವಾ ಸೇಫ್ ಇಲ್ಲದೆ ಇರುವಂಥ ಅಥವಾ ಜಾಸ್ತಿ ಕಾಡಿರುವಂಥ ಪ್ರದೇಶ ಆ ಕಡೆಗೂ ಹೋಗಿ ಅವರು ವಾಕಿಂಗ್ ಮಾಡ್ತಾ ಇರಲಿಲ್ಲ. ಅವರ ಮನೆ ಎದುರುಗಡೆ ಅವರು ವಾಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಹೀಗಾಗಿಬಿಟ್ರೆ ಹೇಗೆ ಹಾಗಾದರೆ ಮಹಿಳೆಯರ ಸೇಫ್ಟಿ? ಈ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ಒಂದು ವೇಳೆ ಒಟ್ಟಾರೆಯಾಗಿ ಇದು ಪ್ರತಿಯೊಬ್ಬ ಮಹಿಳೆಯರು ಕೂಡ ಎಚ್ಚರಿಕೆಯಿಂದ ಇರಲೇಬೇಕಾಗಿರುವಂಥ ಸ್ಟೋರಿ. ಆದಷ್ಟು ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ಬೆಳಗ್ಗೆ ವಾಕಿಂಗ್ ಹೋಗುವ ಸಂದರ್ಭದಲ್ಲಿ, ಜಾಗಿಂಗ್ ಹೋಗುವ ಸಂದರ್ಭದಲ್ಲಿ ಬೆಲೆ ಬಾಳುವಂಥ ಸರವನ್ನು ದಯವಿಟ್ಟು ಧರಿಸೋದಕ್ಕೆ ಹೋಗಬೇಡಿ, ಯಾಕಂದರೆ ಇಲ್ಲಿ ಸರಗಳತನ ಪ್ರಕರಣ ಅಲ್ಲ ಇದು. ಆದರೆ ಒಂದಷ್ಟು ಜನ ಅದಕ್ಕೋಸ್ಕರ ಸ್ಕೆಚ್ ಹಾಕ್ಕೊಂಡು ಬರುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಜೊತೆಗೆ ವಾಕಿಂಗ್ ಜಾಗಿಂಗ್ ಹೋಗುವಂಥವರಿಗೆ ನಂದೊಂದು ಸಲಹೆ, ಅಂದರೆ ಇದನ್ನು ಅತಿಯಾದಂಥ ಬೇರೆ ರೀತಿಯ ಸಲಹೆ ಆ ರೀತಿಯಾಗಿ ತಿಳ್ಕೊಳ್ಬೇಡಿ. ಆದಷ್ಟು ಗುಂಪು ಗುಂಪಾಗಿ ಹೋಗೋದು ಬೆಸ್ಟ್ ಅಂತ ಅನಿಸುತ್ತೆ. ನಿಮ್ಮ ಸ್ನೇಹಿತೆಯರ ಜೊತೆಗೆ ಅಥವಾ ಮನೇಲಿ ಯಾರನ್ನಾದರೂ ಕರ್ಕೊಂಡು ವಾಕಿಂಗ್ ಜಾಗಿಂಗ್ ಹೋಗೋದು ಬೆಸ್ಟ್ ಅಂತ ಕಾಣುತ್ತೆ. ನಾನು ಹೆದರಿಸುವಂಥ ಉದ್ದೇಶದಿಂದ ಈ ಮಾತನ್ನು ಹೇಳ್ತಾ ಇಲ್ಲ, ಆದರೆ ಇಂತಹ ಘಟನೆಯನ್ನು ನೋಡ್ತಾ ಇದ್ದಾಗ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಲೇಬೇಕು, ಯಾಕಂದರೆ ಎಲ್ಲೆಲ್ಲಿಗೆ ಹೋಗ್ತಿದೆಯೋ ಗೊತ್ತಿಲ್ಲ. ಇತ್ತೀಚೆಗಂತೂ ಇಂತಹ ನೀಚರ ಸಂಖ್ಯೆ ದಿನೇ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ. ಹೀಗಾಗಿ ಸ್ವಲ್ಪ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ಕೋಣನಕುಂಟೆಯ ಕೃಷ್ಣನಗರದ ಪ್ರಮುಖ ರಸ್ತೆಯಲ್ಲೇ ಹೀಗಾಗುತ್ತೆ ಅಂತ ಇನ್ನು ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದು ಕಡೆಯಿಂದ ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇದೆ, ಬೆಂಗಳೂರಿನ ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಯಾವುದ್ಯಾವುದೋ ರಾಜ್ಯದಿಂದ ಇಲ್ಲಿಗೆ ಬಂದು ನೆಲೆಸ್ತಾ ಇದ್ದಾರೆ, ಬೇರೆ ಬೇರೆ ದೇಶಗಳಿಂದಲೂ ಕೂಡ ಇಲ್ಲಿಗೆ ಬಂದು ಪರ್ಮನೆಂಟಾಗಿ ವಾಸ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಒಂದು ಕಡೆಯಿಂದ ಅಭಿವೃದ್ಧಿ, ಒಂದು ಕಡೆಯಿಂದ ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಇನ್ನೊಂದು ಕಡೆಯಿಂದ ಇಂತಹ ಕ್ರೈಮ್ ಚಟುವಟಿಕೆಗಳ ಸಂಖ್ಯೆಯೂ ಕೂಡ ದಿನೇ ಜಾಸ್ತಿ ಆಗ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡೋದಕ್ಕಾಗಿ.